ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಇಲ್ಲಿ ಚಾನಲ್ ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಕೆ ಎ ಕಡೆಯಿಂದ ಲೇಟೆಸ್ಟ್ ಮಾಹಿತಿಗಳು ಕೂಡ ಬಂದಿದ್ದಾವೆ ಅದನ್ನು ತಿಳಿಸ್ಕೊಡ್ತೀನಿ ನೀವೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದರೆ ಲೈಕ್ನ ಮಾಡಿ ಚಾಯ್ಸ್ ಜನ್ಟ್ರ್ ಲಿಂಕ್ ಆಲ್ರೆಡಿ ಆಕ್ಟಿವೇಟ್ ಮಾಡಿದ್ದಾರೆ ನಿಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತು ಅನ್ಕೋತೀನಿ ಆದಷ್ಟು ಬಗ್ಗೆ ನೀವು ಚಾಯ್ಸ್ ಜಂಟ್ರ್ ನೋಡೋಕ್ಕಾಗುತ್ತೆ ಇದ್ರ ಬಗ್ಗೆ ಕೊನೆಯ ದಿನಾಂಕ ಕೊಟ್ಟಿದ್ದರು ಕೇಳ್ತಾಯಿದ್ರು ಅದರ ಬಗ್ಗೆ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ ಈ ಹಿಂದೆ ಕೊಟ್ಟಿರೋ ನೋಟಿಫಿಕೇಷನ್ ಪ್ರಕಾರ ಮೂವತ್ತನೇ ತಾರೀಕು ಲಾಸ್ಟ್ ಸ್ಟಾರ್ಟ್ ಆಗಿತ್ತು ಬಟ್ ನಿಮಗೆ ಚಾರ್ಜ್ ಎಂಟ್ರಿ ಡಿಲೇ ಆಯಿತು ಮೂವತ್ತನೇ ತಾರೀಕಿಂದಲೇ ನಿಮಗೆ ಚಾರ್ಜ್ ಎಂಟ್ರಿ ಶುರುವಾಗುತ್ತೆ ಇನ್ನು ಇದು ಈ ಹಿಂದೆ ಸಿಕ್ಕರ ಮಾಹಿತಿ ಪ್ರಕಾರ ಮೂರನೇ ತಾರೀಕು ಲಾಸ್ಟ್ ಸ್ಟಾರ್ಟಾಗಿತ್ತು ಕಾಲೇಜ್ ರಿಪೋರ್ಟ್ ಮಾಡೋ ಮಾಡೋಕ್ಕೆ ಬಟ್ ಈಗ ಸದ್ಯಕ್ಕೆ ಎಕ್ಸ್ಟೆ ಎಕ್ಸ್ಟೆಂಡ್ ಮಾಡ್ತಾರೆ ಯಾವುದೇ ರೀತಿ ನೋಟಿಫಿಕೇಶನ್ ಓಡಿಸಿಲ್ಲ ಬಟ್ ಎಕ್ಸ್ಟೆನ್ಷನ್ ಮಾಡೇ ಮಾಡ್ತಾರೆ ವೆಯ್ಟ್ ಮಾಡಿ ನಿಮಗೆ ಕ್ಲಾರಿಫೈನ ಮಾಡ್ತಾರೆ ಕೆ ಅವರು ನಿಮ್ಮದು ಎಕ್ಸ್ಟೆನ್ಷನ್ ಮಾಡ್ತಾರೆ ನಿಮ್ಮದು ಪ್ರೊಸೆಸ್ನ ನಂತರ ಚಾರ್ಜ್ ಎಂಟ್ರಿ ನೋಡೋಕ್ಕಾಗುತ್ತೆ ಇಲ್ಲಿ ಚಾರ್ಜ್ ಎಂಟ್ರಿಲಿ ತುಂಬ ಫಿಷನ್ ಇರ್ತಾರೆ ವಿದ್ಯಾರ್ಥಿಗಳೇ ಕೆ ಇ ಅವರು ಕೂಡ ನೋಟಿಫಿಕೇಷನ್ನ ಬಿಟ್ಟು ಕ್ಲಾರಿಫೈನ ಮಾಡಿದ್ದಾರೆ ಇಲ್ಲಿ ಚಾಯ್ಸ್ ಒನ್ ಯಾವೆಲ್ಲ ವಿದ್ಯಾರ್ಥಿಗಳು ಚಾಯ್ಸ್ ಒನ್ ಕೊಡ್ತೀರ ಅಂಥ ವಿದ್ಯಾರ್ಥಿಗಳು ಮಾತ್ರ ಫೀಸ್ ಪೇಮೆಂಟ್ ಮಾಡಬೇಕಾಗುತ್ತೆ ಉಳಿದ ವಿದ್ಯಾರ್ಥಿಗಳು ಯಾವುದೇ ರೀತಿ ಫೀಸ್ ಪೇಮೆಂಟ್ ಮಾಡೋ ಸಾಧ್ಯ ಮಾಡೋ ಅವಶ್ಯಕತೆ ಇಲ್ಲ ಚಾಯ್ಸ್ ಟು ವಿದ್ಯಾರ್ಥಿಗಳು ಕೂಡ ಫೀಸ್ ಕಟ್ಟೋ ಅವಶ್ಯಕತೆ ಇಲ್ಲ ಇಲ್ಲಿ ಚಾಯ್ಸ್ ಒನ್ ಒತ್ತಿದ ವಿದ್ಯಾರ್ಥಿಗಳು ತಮ್ಮ ಚಲನ ಡೋರ್ನೋ ಮಾಡಿ ಫೀಸ್ನ ಕಟ್ಟಿ ಅಡ್ಮಿಷನ್ ಆಡೋ ಡೌಲ್ನೋಮ್ ಮಾಡಿ ನಂತರ ನೀವು ಕಾಲೇಜ್ಗೆ ರಿಪೋರ್ಟ್ ಮಾಡಿ ಅದೇ ರೀತಿ ಅಡ್ಮಿಷನ್ ಆಡೋಕ್ಕಾಗುತ್ತೆ ಅದಕ್ಕೆ ಕಾಲಾವಕಾಶ ಕೂಡ ಕೊಟ್ಟಿರ್ತಾರೆ ಅದ್ರ ಬಗ್ಗೆ ಕೂಡ ಕೆ ಇ ಅವರು ನೋಟಿಫಿಕೇಷನ್ ಮಾಡ್ತಾರೆ ಈ ಹಿಂದೆ ಕೊಟ್ಟಿರೋ ಮಾಹಿತಿ ಪ್ರಕಾರ ಮೂರನೇ ತಾರೀಕು ಲಾಸ್ ಡೇಟ್ ಆಯಿತು ಬಟ್ ಈಗ ಡಿಲೇ ಆಗಿರೋ ಕಾರಣ ಎಕ್ಸ್ಟೆನ್ಷನ್ ಮಾಡ್ತಾರೆ ಅದೇ ರೀತಿ ನೀವು ಚಾಯ್ಸ್ ಎಂಟ್ರಿ ಮಾಡಬೇಕಾದ್ರೆ ನೋಡಿಕೊಂಡು ನೀಟಾಗಿ ಯೋಚನೆ ಮಾಡಿ ಅದೇ ರೀತಿ ನಿಮ್ಮ ಪೋಷಕರೊಂದಿಗೆ ಚರ್ಚಿಸಿ ಚಾಯ್ಸ್ ಎಂಟ್ರಿ ಮಾಡಿ ಚಾಯ್ಸ್ ಒಂದು ಕೊಟ್ಟರೆ ನೀವು ಅಕ್ಸೆಪ್ಟ್ ಮಾಡಿ ಹೋಗ್ತಾ ಇದ್ದೀರಾ ಅಂತ ಚಾಯ್ಸ್ ಟು ಕೊಟ್ಟರೆ ವೋಲ್ಡ್ ಮಾಡಿ ನೀವು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀರ ಅಂತ ಇಲ್ಲಿ ಯಾವುದೇ ರೀತಿ ಫೀಸ್ ಪೇಮೆಂಟ್ ಮಾಡುವ ಅವಶ್ಯಕತೆ ಇಲ್ಲ ಚಾಯ್ಸ್ ತ್ರೀ ಕೊಟ್ಟರೆ ನೀವು ವರ್ಲ್ಡ್ ಮಾಡಿದ್ರೆ ನೀವು ನೆಕ್ಸ್ಟ್ ರೌಂಡ್ಗೆ ಹೋಗ್ತೀವಿ ಅಂತ ಅದೇ ರೀತಿ ಚಾಯ್ಸ್ ಫೋರ್ ಕೊಟ್ಟರೆ ನೀವು ಇಂದಾನೆ ಹೊರ್ಗಡೆ ಹೋಗ್ತೀವಿ ಅಂತ ನೀಟಾಗಿ ನಿಮ್ಮ ಪೋಷಕರನ್ನು ಚರ್ಚೆ ಮಾಡಿ ಆದಷ್ಟು ಬೇಗ ಚಾಯ್ಸ್ ಎಂಟ್ರಿ ಮಾಡಿ ಸದ್ಯಕ್ಕೆ ಲಾಸ್ಟ್ ಡೇಟ್ ಮೆನ್ಷನ್ ಮಾಡಿಲ್ಲ ಎಕ್ಸ್ಟೆನ್ಷನ್ ಕೂಡ ಮಾಡೇ ಮಾಡ್ತಾರೆ ಇದು ಇವತ್ತಿನ ವಿಡಿಯೋ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ವೆಲ್